ಸುದ್ದಿ ಡಬ್ಬಿಯ ನಾಲ್ಕನೇ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀನಿ. ಅದು ರಾಮನಗರದಲ್ಲಿ ಎಣ್ಣೆ ಕೊಡಲ್ಲ ಅಂತ ಹೇಳಿದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ. ಕೆಲವು ಹುಚ್ಚರು ಇರ್ತಾರೆ, ಕುಡಿಲಿಕ್ಕೂ ಮುಂಚೆನೇ ಕುಡಿದವರಂಗ ಆಡ್ತಿರ್ತಾರೆ. ಆ ರೀತಿಯಾದಂತ ಘಟನೆ ಇದು. ಗ್ರಾಹಕ ಕೇಳಿದ ಬ್ರ್ಯಾಂಡ್ ಮಧ್ಯ ಇಲ್ಲ ಅಂತ ಹೇಳಿದಕ್ಕೆ ಹಲ್ಲೆಯನ್ನ ಮಾಡಿದಾನೆ. ಅವನು ಕೇಳಿದ ಬ್ರ್ಯಾಂಡ್ ಇಲ್ಲ ಅಂತ ಹೇಳಿದನು. ಇನ್ನ ಎಲ್ಲಿಂದ ತಗೊಂಡ್ಬರ್ತಾನೆ ಇಲ್ಲದೆ ಹೋಗಿರೋದನ್ನ, ಅದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ. ದೊಣ್ಣೆ ಬಾಟಲಿಗಳಿಂದ ಅಟ್ಯಾಕ್ ಮಾಡಿದಾನೆ. ಸಿಬ್ಬಂದಿಯ ತಲೆ ಭುಜಕ್ಕೆ ಗಂಭೀರವಾದಂತ ಗಾಯ ಆಗಿದೆ. ಬಚಾವಾಗ್ಲಿಕ್ಕೆ ಬಾರ್ ಸಿಬ್ಬಂದಿಯಿಂದಲೂ ಪ್ರತಿದಾಳಿಯನ್ನ ಮಾಡಲಾಗಿದೆ. ಮತ್ತೆ ಸುಮ್ಮನೆ ಬಿಡ್ತಾರ, ಗಲಾಟೆ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು ಬಾರ್ ಸಿಬ್ಬಂದಿ. ಆ ದೃಶ್ಯ ಸೆರೆ ಆಗಿದೆ, ನಿಮಗೆ ತೋರಿಸ್ತಾ ಇದೀವಿ. ಆ ದೃಶ್ಯಾವಳಿಯನ್ನ ಗಮನಿಸಬಹುದು. ಅವನು ಕೇಳಿದಂತ ಬ್ರ್ಯಾಂಡ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಹಲ್ಲೆಯನ್ನ ಮಾಡಿದನಂತೆ. ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದೀವಿ, ಅವನು ಕೇಳಿದಂತ ಬ್ರ್ಯಾಂಡ್ ಸಿಕ್ಕಿಲ್ಲ ಅಂತ ಹಲ್ಲೆಯನ್ನ ಮಾಡಲಾಗಿದೆ. ದೊಣ್ಣೆಯಿಂದೆಲ್ಲ ಹಲ್ಲೆಯನ್ನ ಮಾಡಲಾಗಿದೆ. ಒಂದು ಮೂರ್ನಾಲ್ಕು ಜನ ಸೇರ್ ಮಾಡಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಕುಡಿಲಿಕ್ಕೂ ಮುಂಚೆನೆ ಹಿಂಗೆ ಮಾಡ್ಕೊಂಡವ್ರೆ, ಗಲಾಟೆ ಮಾಡ್ಕೊಂಡವ್ರೆ. ಬೇಕು ಅಂತ ಏನಾದರೂ ಇಂಟೆನ್ಷನಲಿ ಬಂದು ಈ ರೀತಿಯಾಗಿ ಗಲಾಟೆ ಆಗಿದೆಯೋ ಏನೋ ಗೊತ್ತಿಲ್ಲ ಸರ್. ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಬೇಕು ಅಂತ ಏನಾದರೂ ಈ ರೀತಿಯ ಘಟನೆ ಆಗಿರೋದಾ, ಅಲ್ಲಿ ಆ ಬಾರನ್ನು ಧ್ವಂಸ ಮಾಡಲಿಕ್ಕೋಸ್ಕರ ಇವರೇನಾದರೂ ಪ್ರಯತ್ನ ಪಟ್ಟಿದ್ದಾರ, ಅಥವಾ ಏನಾದರೂ ಟಾರ್ಗೆಟ್ ಆಗಿದ್ದ ಆ ಕ್ಯಾಶಿಯರು ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟ್ ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಇವರು ಹಲ್ಲೆ ಮಾಡ್ತಿದ್ದ ಹಾಗೆ ಆ ಕ್ಯಾಶಿಯರ್ ಒಳಗಡೆ ಇದ್ನಲ್ಲ, ಅವನು ಕೂಡ ಅಷ್ಟೇ ಸಿಕ್ಕಿದ್ರಲ್ಲಿ ಅಟ್ಟಾಡ್ಸ್ಕೊಂಡು ಹೋಗಿ ಹೊಡೆಯೋಕ್ಕೆ ಅವನು ಕೂಡ ಪ್ರಯತ್ನ ಪಟ್ಟಿದ್ದಾನೆ, ಆ ಬಾರ್ ಸಿಬ್ಬಂದಿ ಕೂಡ. ಬಿಕಾಸ್ ಸೊನೆ ಬಿಡ್ತಾರೆ, ಅವನ ಮೈ ಮೇಲೆ ಬರುತ್ತೆ. ಈಗ ಅಲ್ಲಿ ಹೊಡೆದಾಕಿರುವಂಥ ಗ್ಲಾಸ್ಗಳೆಲ್ಲ ಅಂದರೆ ಅದಕ್ಕೆ ಬಿಲ್ ಏನಾದರೂ ಕೊಡೋದಾದರೆ ಈಗ ಅವನ ಮೈ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೋಡ್ತಾ ಇದ್ರಿ ಆ ದೃಶ್ಯಾವಳಿನ. ಯಾರು ವಧೆ ತಿಂದವನು ಯಾರು ತಾನೆ ಸುಮ್ಮನಿರ್ತಾನೆ. ಸುದ್ದಿ ಡಬ್ಬಿಯಲ್ಲಿ ನಾಲ್ಕು ಸುದ್ದಿಯನ್ನು ನೋಡಿದ್ರಿ, ಐದನೇ ಸುದ್ದಿ ಬಾಕಿ ಇದೆ, ಅದನ್ನ ನಿಮ್ಮ ಮುಂದೆ ಇಡ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.